ಆತ್ಮೀಯ ಮಿತ್ರರ ನಮಸ್ಕಾರ. ಇವತ್ತು ಅಹೋಬಿಲ ಮಾಲೋಲ ನರಸಿಂಹಕ್ಕೆ ಬರಬೇಕಾದ್ರೆ ಈ ಪರಿಸ್ಥಿತಿ ನೋಡಿದ್ವಿ. ನೋಡಿ, ನಾವು ಮೂಢನಂಬಿಕೆಯಿಂದ ಮಾಡುವಂತಹ ಕೆಲಸಕ್ಕೆ ಎಷ್ಟು ಜೀವಕ್ಕೆ ಹಾನಿ ಆಗುತ್ತೆ ಅನ್ನೋದು ಒಂದು ಉದಾಹರಣೆ. ಈ ಬಟ್ಟೆ ಕಟ್ಟಿರೋದ್ರಿಂದ ಈ ಮರಕ್ಕೆ ಎಷ್ಟು ಹಿಂಸೆ ಆಗ್ತಿದೆ ಮತ್ತೆ ಎಷ್ಟು ಒಣಗ್ತಿದೆ ಅಂತ ಇಲ್ಲಿ ಅರ್ಥ ಆಗುತ್ತೆ. ನಂಬಿಕೆ ಇರಬೇಕು, ಮೂಢನಂಬಿಕೆ ಇರಬಹುದು. ಈ ತರ ಕವರ್ ಅಲ್ಲಿ ಕಟ್ಟೋದ್ರಿಂದ ಮತ್ತೆ ಮಾಸ್ಕ್ ಅಲ್ಲಿ ಕಲ್ಲಿಡೋದ್ರಿಂದ ಮಕ್ಕಳಾಗುತ್ತೆ, ಸಂತಾನ ಆಗುತ್ತೆ ಅಂತೇಳಿ, ಅಥವಾ ಮನೆ ಕಟ್ತೀವಿ ಅಂತೇಳಿ ಈ ತರ ಅಲ್ಲಿ ಮಾಡೋದೆಲ್ಲ ಇನ್ನೊಬ್ರಿಗೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದು ಯೋಚನೆ ಮಾಡ್ಬೇಕಾಗುತ್ತೆ. ವೃಕ್ಷರಕ್ಷಾ ತಂಡ ಇವತ್ತು ಇದನ್ನ ರಿಮೂವ್ ಮಾಡ್ತಿದೆ. ನೀವು ಯಾವುದೇ ಕ್ಷೇತ್ರಕ್ಕೆ ಹೋದ್ರು ಆ ಕ್ಷೇತ್ರದ ಸನ್ನಿಧಾನದ ಒಂದು ರಸವನ್ನ ತಗೊಳ್ಳಿ, ಆದ್ರೆ ಈ ತರ ಆ ರಸವನ್ನ ತಗೊಂಡು ಅದಕ್ಕೆ ಮತ್ತೆ ಅಶುಚಿಯಾಗಿ ಈ ತರ ಎಲ್ಲ ಮಾಡಿ ಆ ಮರವನ್ನ ಹಾಳು ಮಾಡಬೇಡಿ. ದಯಮಾಡಿ ನಿಮ್ಮೆಲ್ಲ ರಿಕ್ವೆಸ್ಟ್ ಮಾಡ್ಕೊಂತೀನಿ, ಈ ತರ ಮಾಡಿ ಮರಕ್ಕೆ ಹಾನಿ ಮಾಡಬೇಡಿ. ಇವತ್ತು ವೃಕ್ಷರಕ್ಷಾ ತಂಡ ಇದನ್ನ ರಿಮೂವ್ ಮಾಡ್ತಿದೆ. ನೋಡಿ, ಕ್ರೌರ್ಯದಿಂದ ಈ ಒಂದ್ ಎಲೆನೂ ಇಲ್ದಂಗೆ ಈ ಮರ ಪೂರ ಒಣಗೋಗಿದೆ. ಅಲ್ಲಿ ನಿಮಗೆ ಗೊತ್ತಾಗ್ತಿದೆ ಮರ ಒಣಗ್ತಿರೋದು. ಮುಂದೆ ಈ ಈ ಭಾಗಕ್ಕೆ ಸರದಿ ಬರುತ್ತೆ, ಅದೇ ಮರದ್ದು. ನೋಡಿ ಇಲ್ಲಿ ಎಷ್ಟು ಪರಿಸ್ಥಿತಿ ಆಗಿದೆ ಅಂದ್ರೆ, ಒಂದ್ ಕೈ ಒಂದು ಉಯ್ಯಾಲೆನೆ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ. ಇಲ್ಲಿ ಪೂರ ಇಲ್ಲಿ ಬಳ್ಳಿಗೆ ಹಾಕಿರೋದು. ಇದರ ಮಾಡೋದ್ರಿಂದ ಮರಕ್ಕೆ ಹಾನಿ ಆಗುತ್ತೆ ಹೊರತು ನಿಮ್ಮ ಆಸೆ ಆಕಾಂಕ್ಷೆಗಳು ಈ ತರದಿಂದ ನೆರವೇರುವಂತದ್ದಲ್ಲ ಇದು. ಅದನ್ನ ಸ್ವಲ್ಪ ಗಮನ ಇಟ್ಟು ಗಮನಿಸ್ಕೊಬೇಕು ಅಂತ ನಾನು ನಿಮ್ಮಲ್ಲಿ ಹೇಳ್ತೀನಿ. ಧನ್ಯವಾದ ಶ್ರೀ ಚರಣ ಸೇವಕ ವಿಜಯ ಸಾರಥಿಯೊಂದಿಗೆ ವೃಕ್ಷರಕ್ಷಾ ತಂಡ ಕರ್ನಾಟಕ. ನಮಸ್ತೆ ಗೆಳೆಯರೇ, ಇಲ್ಲಿ ನಡೆದದ್ದೇನಂದ್ರೆ ನೋಡಿ, ಈ ಕಲ್ಲನ್ನ ಬಟ್ಟೆಯಲ್ಲಿ ಇದಕ್ಕೆ ಕಟ್ಟಿದ್ರೆ ಸಂತಾನ ಆಗತ್ತೆ ಅನ್ನೋ ಒಂದು ಮೂಢನಂಬಿಕೆ. ಅಂತ ಮೂಢನಂಬಿಕೆಯಿಂದ ಈ ಮರ ಸತ್ತು ಹೋಗುತ್ತೆ. ಈ ಮರ ಸತ್ತು ಹೋದ್ರೆ ಸಂತಾನ ಹೆಂಗಾಗುತ್ತೆ? ಮರ ನೆಟ್ಟರೆ ಸಂತಾನ ಆಗುತ್ತೆ, ಮರವನ್ನ ಕೊಂದ್ರೆ ಸಂತಾನ ಆಗತ್ತ? ಕುರಿ ಕಡಿದ್ರೆ ಸಂತಾನ ಆಗತ್ತ? ಕುರಿ ಇನ್ನೊಂದು ಜೀವಕ್ಕೆ ಜೀವ ಕೊಟ್ಟಾಗ ನಮಗೆ ಸಂತಾನ ಆಗತ್ತೆ, ಒಳ್ಳೇದಾಗತ್ತೆ, ಅದಾಗತ್ತೆ. ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿದ್ರೆ ಸಂತಾನ ಆಗುತ್ತೆ, ಯಾಕಂದ್ರೆ ನಮ್ಮಲ್ಲಿರುವಂತಹ ಶುಕ್ರ ಶೋಣಿತ ಧಾತುಗಳು ಬೆಳೆಯುತ್ತೆ. ಈ ರೀತಿ ಕಟ್ಟಿದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನೀವೇ ಕಟ್ಟಿದೀರಿ ಅಂತ ಇಟ್ಕೊಳ್ಳಿ. ಇವಾಗ ಅಹೋರಾತ್ರ ಹೇಳ್ತಾನೆ, ಇವನೊಬ್ಬ ಇದಾನೆ, ಇವನೊಬ್ಬ ಇವನಿಗೆ ಎಲ್ಲಾರು ಮಳೆ ತಗೊಂಡು ಮೈ ಎಲ್ಲ ಒಡಿರಿ, ಒಂದೊಂದು ಮಳೆಗೆ ಒಂದೊಂದು ಮನೆ ಕಟ್ತೀರಿ ಅಂತ ಪುಕಾರ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಅವಾಗ ನೀವು ಬೇಡ ಅಂದ್ರೆ ನೀವು ಸಾಯುವ ತನಕ ನಿಮ್ಗೆ ಮಳೆ ಹೊಡಿತಾರೆ. ಇದು ಮೂಢನಂಬಿಕೆ. ಮೂಢನಂಬಿಕೆಯಿಂದ ನಂಬದಿರಿ ದೇವರ, ಮೂಢರಾಗಿರಿ ಸಾಕು ಅವ ನಿಮ್ಮ ನಂಬುವ ಅಂತ. ಆದಷ್ಟು ಇಂತಹ ಮೂಢನಂಬಿಕೆಗಳಿಂದ ಆಚೆ ತರೋಣ ಜನನ. ವೇದ ಮೂಢನಂಬಿಕೆಯಲ್ಲ, ಕುರಾನ್ ಮೂಢನಂಬಿಕೆಯಲ್ಲ, ಬೈಬಲ್ ಮೂಢನಂಬಿಕೆಯಲ್ಲ. ಅವುಗಳ ಹೆಸರಲ್ಲಿ ನಡೆಯುವ ಅನಾಚಾರ ಅತ್ಯಾಚಾರ ಮೂಢನಂಬಿಕೆ. ಆದಿ ಪುರಾಣ ಮೂಢನಂಬಿಕೆಯಲ್ಲ, ಬೌದ್ಧ ಧರ್ಮ ಮೂಢನಂಬಿಕೆಯಲ್ಲ. ಸತ್ಶ್ರೀ ಅಕಾಲೇತಿ ಚ ಸಿಕ್ಕ ಸಂತಹ ಮೂಢನಂಬಿಕೆಯಲ್ಲ. ಹೀಗೆ ಯಾವ ಧರ್ಮವೂ ಮೂಢನಂಬಿಕೆಯಲ್ಲ. ಆ ಧರ್ಮದ ಹೆಸರಿನಲ್ಲಿ ಮಾಡುವ ಇಂತಹ ಅನಾಚಾರಗಳಿಂದ ನಾವು ಮುಕ್ತರಾಗಬೇಕು. ಈ ಮರ ಇವಾಗ ಇದನ್ನ ತೆಗಿತೀವಿ, ಮತ್ತೆ ಚಿಗುರುತ್ತೆ. ಗಿವ್ ಅಪ್ ಕೊಟ್ಬಿಟ್ಟಿದೆ ಈ ಮರ ಇವರ ಕಾಟದಿಂದ. ಇಂತಹ ತಪ್ಪುಗಳನ್ನ ಮಾಡಬೇಡಿ, ಇದನ್ನ ಆದಷ್ಟು ನಾವು ಕಂಡಲ್ಲಿ ಬಿಡಿಸ್ತಾ ಹೋಗೋಣ. ಏನ್ ಪ್ರಯೋಜನ ಇರುತ್ತೆ? ನಿಮಗೆ ಯಾರಾದ್ರೂ ಕತ್ತಿಗೆ ಕಲ್ಲುಗಳು ಕಟ್ಟಿದ್ರೆ ಜನಕ್ಕೆ ಸಂತಾನ ಆಗತ್ತೆ ಅಂತ ನಿಮ್ಮನ್ನು ನಿಲ್ಲಿಸಿಬಿಟ್ರೆ ನಾವು, ನಿಮ್ಮ ಗತಿ ಏನಾಗುವುದು ಇಮ್ಯಾಜಿನ್ ಮಾಡಿ. ಈ ಮರದ್ದೇ ಗತಿ ಆಗುತ್ತೆ. ಜೀವಿಗಳ ಜೊತೆ ಆಟ ಆಡೋದು ಬಿಟ್ಬಿಡಿ. ಮತ್ತೆ ತುಂಬಾ ಜನ ಕಮೆಂಟ್ ಹಾಕ್ತಾರೆ ಆ ಚಟನಟನ ದುಷ್ಟ ಅಭಿಮಾನಿಗಳು. ಹಾಗಾದ್ರೆ ಏನ್ ತಿಂತೀಯೋ ನೀನು, ನೀನ್ ಗಿಡಾನೇ ಅಲ್ವೇನೋ ತಿನ್ನೋದು. ತಿನ್ನುವುದಕ್ಕೆ ಯಾವತ್ತೂ ಅಹೋರಾತ್ರ ಮಾತಾಡಿಲ್ಲ. ಈ ಮರನ ತಿನ್ನೋದಾದ್ರೆ ಆ ಮರ ತಿನ್ನಿಸ್ಕೊಳ್ಳೋದಾದ್ರೆ ನಿಮ್ಮಿಷ್ಟ. ಇಂತಾವೆಲ್ಲ ಮಾಡಬೇಡಿ. ನೀವು ಕಾಡಿಗೋದ್ರೆ ಹುಲಿ ನಿಮ್ಮನ್ನು ತಿನ್ನತ್ತೆ, ಅಹೋರಾತ್ರ ಅಡ್ಡ ಬರೋದಿಲ್ಲ. ನೀವು ಏನನ್ನೋ ತಿಂತೀರಿ, ಅಡ್ಡ ಬರಲ್ಲ. ತಿನ್ನದೆ ಸೊಳ್ಳೆನ ಕೊಂದ್ರು ಅಹೋರಾತ್ರನಿಗೆ ಇಷ್ಟ ಆಗಲ್ಲ. ಅಹೋರಾತ್ರ ಅಂದ್ರೆ ಇಲ್ಲಿ ಇವನಲ್ಲ, ಅಹೋರಾತ್ರ ಅಂದ್ರೆ ವೇದ ಅಂತ ಅರ್ಥ. ವೇದ ಅಂದ್ರೆ ಒಂದು ವೇದ ಒಂದು ಗ್ರಂಥ ಮೂಲ ಹೇಳುವುದಿಷ್ಟ. ನೀವು ತಿನ್ನುವುದಾದ್ರೆ ನಿಮಗೆ ಯಾವುದಕ್ಕೂ ಅಭ್ಯಂತರ ಮಾಡಲ್ಲ ಈ ಭೂಮಿ. ಸತ್ತ ಶವವನ್ನ ತಿನ್ನತ್ತೆ ಭೂಮಿ, ಹೂಳಿದಾಗ ಒಳಗಡೆ ಹುಳವಾಗಿ ತಿನ್ನತ್ತೆ. ತಿನ್ನದವ ಪೂಜಿಸುವ ತಿನ್ನದವನವನು, ತಿನ್ನುವರ ನೈವೇದ್ಯ ತಿನ್ನುವವನವನು. ಕೊಂದವನು ತಿಂದಾಗ ಸತ್ತವನು ಅವನು, ಸತ್ತವನು ಬಿಟ್ಟದ್ದು ತಿಂದವನು ಅವನು. ಅರ್ಥ ಮಾಡಿಕೊಳ್ಳಿ ದಯವಿಟ್ಟು, ಎಲ್ಲದಕ್ಕೂ ವಿತಂಡವಾದ ಮಾಡಬೇಡಿ. ನೋಡಿ, ಆದಷ್ಟು ಕಟ್ ಮಾಡಿದ್ರ
ನಾವು ಕಟ್ ಮಾಡೋ ಕಾಡಿನಲ್ಲಿ ಕುಡುಗೋಲು ಸಿಕ್ತು ನಮ್ಗೆ. ಅಂದ್ರೆ ಪ್ರಕೃತಿ ಪರಿಸರಮ್ಮ ನೀವು ಒಳ್ಳೆ ಕೆಲಸ ಮಾಡ್ತಾ ಇರಿ ಮಾಡ್ರು ಅಂತ ನೋಡಿ ರಾಶಿ. ಇದು ನ್ಯಾಯನ ಹೇಳಿ, ಆ ಮರ ಬದುಕುವುದಾದ್ರೆ ಹೇಗೆ? ವೃಕ್ಷರಕ್ಷದ ಕಡೆಯಿಂದ ನಾವು ಅಹೋಬಲದ ಮಾಲೋಲ ನರಸಿಂಹಕ್ಕೆ ಹೋಗುವ ದಾರಿಯಲ್ಲಿ ಕಂಡ ವೃಕ್ಷದ ವಿಚಾರ ಹೇಳಿದ್ವಿ ನೋಡಿ. ಇಷ್ಟು ನಾವು ವೃಕ್ಷರಕ್ಷಕರು ತೆಗೆದು ಬಿಸಾಡಿದ್ವಿ. ಇದೆಲ್ಲ ಜನ ಸಂತಾನ ಪ್ರಾಪ್ತಿಯಾಗಲಿ ಅಂತ ಮೂಢನಂಬಿಕೆಯಿಂದ ಮರಕ್ಕೆ ಹಾನಿ ಎಸಗಿದ್ದಾರೆ. ಈಗ ನಾವೆಲ್ಲ ತೆಗೆದ ನಂತರ ನೋಡಿ ಮರಕ್ಕೆ ಆದ ಹಾನಿ ನಿಮಗೆ ಕಾಣುತ್ತೆ. ಅದರ ಪರಿಣಾಮ ಮರ ಸತ್ತಿದೆ ನೋಡಿ. ಇವಾಗ ಬಿಚ್ಚಿದ ಪರಿಣಾಮ ನೀವು ಬೇಕಾದ್ರೆ ಮುಂದಿನ ತಿಂಗಳೇ ಬಂದು ನೋಡಿ, ಈ ಮರ ಮತ್ತೆ ಚಿಗುರುಕೊಂಡಿರುತ್ತೆ. ದಯವಿಟ್ಟು ಮೂಢನಂಬಿಕೆಯನ್ನು ನಂಬಿಡಿ, ಮೂಢರಾಗಿರಿ ಸಾಕು, ಆ ಭಗವಂತನೇ ನಿಮ್ಮನ್ನು ನಂಬುತ್ತಾನೆ. ಪ್ರಕೃತಿಯ ಸೇವೆಗೆ ನಿಂತ್ಕೊಳ್ಳಿ. ಧನ್ಯವಾದ. ಅಹೋರಾತ್ರ.